ಮತ್ತು ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಅಥಣಿಯಲ್ಲಿ ಹೊಸ ವರ್ಷದ ಉಡುಗೊರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಥಣಿ ಶಾಸಕ ಹಾಗೂ ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಹೇಶ್ ಕುಮಟಳ್ಳಿ ಅವರು ಆಗಮಿಸಿದರು. ನಂತರ ಮಾತನಾಡಿದ ಅವರು, ನಾನು ಸಾಕಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಆದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಹೊಟ್ಟೆ ತುಂಬಿದವರಿಗೆ ಅನ್ನ ಹಾಕಿದರೆ ಹಸಿವಿನ ಮಹತ್ವ ತಿಳಿಯುವುದಿಲ್ಲ, ಹಸಿದವರಿಗೆ ಅನ್ನ ಹಾಕಿದರೆ ಅದರ ಮಹತ್ವ ತಿಳಿಯುತ್ತದೆ. ನಿಜಪ್ಪ ಹಿರೇಮನಿಯವರು ಬಡವರಿಗೆ, ನಿರ್ಗತಿಕರಿಗೆ, ಪಾಸಿಟಿವ್ ಮಕ್ಕಳಿಗೆ, ಮಾನಸಿಕರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡುತ್ತಿದ್ದಾರೆ. ಮನುಷ್ಯನಿಗೆ ರೋಗ ಬಂದರೆ ಅವರ ಹತ್ತಿರ ಹೋಗಲು ಎದುರುತ್ತಾರೆ, ಆದರೆ ನಿಜಪ್ಪ ಹಿರೇಮನಿಯವರು ರೋಗಿಯಲ್ಲಿಯೂ ದೇವರನ್ನು ಕಾಣುವಂತ ಗುಣ ಇವರಲ್ಲಿದೆ ಎಂದು ಹೇಳಿದರು. ನಂತರ ಬಡವರಿಗೆ, ಮಕ್ಕಳಿಗೆ, ನಿರ್ಗತಿಕರಿಗೆ, ವಿಧವೆಯರಿಗೆ ಬಟ್ಟೆ ಹಾಗೂ ಸೀರೆಗಳನ್ನು ಉಡುಗೊರೆಯಾಗಿ ಕೊಟ್ಟರು. ಈ ಸಂಸ್ಥೆಯ ಅಧ್ಯಕ್ಷ ನಿಜಪ್ಪ ಹಿರೇಮನಿ ಹಾಗೂ ಸಂಗೀತ ಹಿರೇಮನಿ ದಂಪತಿಗಳು ಸತತವಾಗಿ 10 ವರ್ಷಗಳಿಂದ ಈ ಒಂದು ಉಡುಗೊರೆ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಹಸದವರಿಗೆ ಅನ್ನ ಹಾಕಿದರೆ ಆ ಹಸುವಿನ ಮಹತ್ವ ಗೊತ್ತಾಗ್ತದೆ ಅಂತ ಕಾಲ ಬಂದು ಇವತ್ತೇನು ಹಿರೇಮನಿಯವರು ಏನ್ ಮಾಡಕತ್ತಾರ ನಮ್ಮೆಲ್ಲರ ಪರವಾಗಿ. ಕೆಟಿವಿ ನ್ಯೂಸ್ ಅಥಣಿ. ಬಹುಜನ ಸಮಾಜ ಪಕ್ಷದ ಮತ್ತು ತುಮಕೂರು ಜಿಲ್ಲೆ ಘಟಕದ ವತಿಯಿಂದ ಉತ್ತರ ಪ್ರದೇಶದ ಮಾಜಿ ಸಿಎಂ ಮಾಯಾವತಿ ಅವರ 66ನೇ ವರ್ಷದ ಜನ್ಮದಿನವನ್ನು ಆಚರಿಸಲಾಯಿತು. ನಂತರ ಮಾತನಾಡಿದ ಬಿಎಸ್ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗದಾಮಯ್ಯ ಅವರು, ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ 5ನೇ ಬಾರಿಗೆ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದು ಹೇಳಿದರು. ಮಾಯಾವತಿ ಅವರ ಜನ್ಮದಿನವನ್ನು ಕಾಂಚಿರಾಮ್ ಅವರು ಆರ್ಥಿಕ ಸಹಯೋಗ ದಿವಸ್ ಎಂದು ಘೋಷಿಸಿದರು. ಅಂದಿನಿಂದ ಇಡೀ ಭಾರತದಾದ್ಯಂತ ಮಾಯಾವತಿ ಹುಟ್ಟು ಹಬ್ಬವನ್ನು ಜನ ಕಲ್ಯಾಣ ದಿವಸ ಎಂದು ಆಚರಿಸಲಾಗುತ್ತದೆ. ನಂತರ ರಾಜ್ಯ ಖಂಜಾಸಿ ಹನುಮಂತರಾಯ ಮಾತನಾಡಿ, ಬಿಎಸ್ಪಿ ಬಡವರ ಪಕ್ಷದ ಸದಸ್ಯತ್ವ ಹಣವನ್ನು ಸಂಗ್ರಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೇಂದ್ರ ಕಚೇರಿಗೆ ತಲುಪಿಸುತ್ತೇವೆ ಎಂದು ಹೇಳಿದರು. ಇನ್ನು ರಾಜ್ಯ ಕಾರ್ಯದರ್ಶಿ ಶೂಲಯ್ಯ ಅವರು ಮಾಯಾವತಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ರುದ್ರಪ್ಪ, ವೆಂಕಟೇಶ್, ನಗರ ಅಧ್ಯಕ್ಷರು ಸಿದ್ದಲಿಂಗಪ್ಪ, ದಾಸಪ್ಪ ನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಸಿದ್ದೇಶ್, ಎನ್ಎಸ್ ನೇಗ್ಲಾಲ, ಕೆಟಿವಿ ನ್ಯೂಸ್ ತುಮಕೂರು. ರಸ್ತೆಯಲ್ಲಿ ಹೋಗುತ್ತಿದ್ದ ಕಾರು ಏಕಾಏಕಿಯಾಗಿ ಪಲ್ಟಿಯಾದ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ನಡೆದಿದೆ. ಕಾರು ಪಲ್ಟಿಯಾದ ಪರಿಣಾಮ ಕಾರು ಚಾಲಕ ಗಂಭೀರ ಗಾಯಗೊಂಡಿದ್ದಾನೆ. ರಾಂಪುರದಿಂದ ಗಣಿಹಾರ ಹೋಗುವ ರಸ್ತೆ ಹದಗೆಟ್ಟಿದ್ದು ಕಾಮಗಾರಿಯ ನಿರ್ಲಕ್ಷ್ಯದಿಂದಲೇ ಕಾರು ಪಲ್ಟಿಯಾಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಕಾಮಗಾರಿ ಬಗ್ಗೆ ಸ್ವಲ್ಪವೂ ಗಮನ ಹರಿಸಿಲ್ಲ. ಇದೇ ರೀತಿ ಮುಂದುವರೆದರೆ ಮತ್ತಷ್ಟು ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ವಸೀಂ ಕೋಗಿ, ಕೆಟಿವಿ ನ್ಯೂಸ್ ಸಿಂದಗಿ. ಯಾರೂ ಇಲ್ಲದ ಸಮಯ ನೋಡಿಕೊಂಡು ವ್ಯಕ್ತಿ ನೇಣು ಹಾಕಿಕೊಂಡು ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬರ್ಗಿ ಗ್ರಾಮದಲ್ಲಿ ನಡೆದಿದೆ. ಮಲ್ಲಪ್ಪ ಎಂಬುವವರೇ ಮೃತ ವ್ಯಕ್ತಿ. 30 ವರ್ಷದ ಮಲ್ಲಪ್ಪ ಹುಣಸೂರಿನ ಕೆಎಚ್ಬಿ ಕಾಲೋನಿಯ ಬಾಡಿಗೆ ಮನೆಯಲ್ಲಿ ಸ್ನೇಹಿತರೊಂದಿಗೆ ವಾಸವಾಗಿದ್ದು ಹುಣಸೂರು ಸ್ಮಾಲ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಇಂದು ಬೆಳಗ್ಗೆ ಸ್ನೇಹಿತರು ಕೆಲಸಕ್ಕೆ ಕರೆದಾಗ ನನಗೆ ಆರೋಗ್ಯ ಸರಿಯಿಲ್ಲ, ಕೆಲಸಕ್ಕೆ ಬರುವುದಿಲ್ಲ ಎಂದು ಹೇಳುತ್ತಾನೆ. ಹೀಗಾಗಿ ಅವರ ಸ್ನೇಹಿತರೇ ಕೆಲಸಕ್ಕೆ ಹೋಗುತ್ತಾರೆ. ಈ ಸಮಯದಲ್ಲಿ ನೇಣು ಹಾಕಿಕೊಂಡು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಇನ್ನು ಈ ಸಂಬಂಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದಾರೆ. ಉದಯ್ ಕುಮಾರ್, ಕೆಟಿವಿ ನ್ಯೂಸ್, ಹುಣಸೂರು.